ನಾಳೆ ಏಪ್ರಿಲ್ 29 ನಿಮಗೆಲ್ಲರಿಗೂ ಗೊತ್ತಿರುವಂತೆ ಶೋಕಿವಾಲಾ ಸಿನಿಮಾ ರಿಲೀಸ್ ಆಗ್ತಿದೆ ರಾಜ್ಯದಂತ. ಈಗಾಗಲೇ ಸಿನಿಮಾದ ಕಂಟೆಂಟ್ ಅನ್ನೆಲ್ಲ ಇಷ್ಟಪಟ್ಟಿದ್ದೀರಾ, ಸಿನಿಮಾದ ಸಾಂಗ್ ಆಗಲಿ ಮತ್ತು ಟ್ರೈಲರ್ ಆಗಲಿ. ಸದ್ಯಕ್ಕೀಗ ನಮ್ಮ ಜೊತೆ ಈ ಸಿನಿಮಾದ ಸೂತ್ರಧಾರ ಜಾಕಿ ಅವರಿದ್ದಾರೆ, ಬನ್ನಿ ಮಾತಾಡಸನ. ನಮಸ್ತೆ ಜಾಕಿ ಅವರೇ, ಹೇಗಿದ್ದೀರಿ? ಆರಾಮ ಸರ್. ನೀವು? ನನಗೆ ಸಿನಿಮಾಗಿಂತ ಹೆಚ್ಚಾಗಿ ನಿಮ್ಮ ಹೆಸರು ಮೇಲೆ ಭಾಳ ಕುತೂಹಲ. ಜಾಕಿ ಏನಿದೆ? ಜಾಕಿ ಜಾಕಿ ಏನಕ್ಕೆ ಒಂದು ಏನಕ್ಕೆ ಒಂದೊಂದು ಟೀಮಲ್ಲಿ ಒಂದೊಂದು ಹೆಸರಿತ್ತು ಸರ್. ಏನಕ್ಕೆ ಆಲ್ಮೋಸ್ಟ್ ಆಲ್ ನನ್ನ ತಿಮ್ಮೇಗೌಡ ಅಂತಲೇ ಹೆಸರು ಬಂದಿತ್ತು. ಸಾಯಿ ಪ್ರಕಾಶ್ ಸರ್ ಹತ್ರ ಆಗಲಿ, ತರುಣ್ ಸರ್, ನಂದಾ ಸರ್ ಹತ್ರ ಎಲ್ಲ ತಿಮ್ಮೇಗೌಡನೇ ಹೈಲೈಟ್. ಬಟ್ ಯಶ್ ಅಣ್ಣನ ಟೀಮ್ಗೆ ಹೋದ್ಮೇಲೆ ಲಕ್ಕಿ ಸ್ಟಾರ್ ವರ್ಕ್ ಮಾಡ್ಬೇಕಾದ್ರೆ ಅಲ್ಲಿ ಇಬ್ಬರು ತಿಮ್ಮೇಗೌಡ ಅಂತ ಇದ್ದರು, ಅವ್ರದ್ದು ಸೀನಿಯರ್ ಇದ್ದರು, ಅವ್ರ ಹೆಸರು ಬೇಡ ಅಂತ ಹೇಳ್ಬಿಟ್ಟು ಜಾಕಿ ಅಂತ ಹೆಸರಿಟ್ರು. ಬಟ್ ನನಗೆ ಅಲ್ಲಿ ಆ ಟೀಮ್ ವರ್ಕೇ ಜಾಸ್ತಿ ಇದ್ದಿರಿಂದ ಸೂರಿ ಸರ್ ಆಗಲಿ, ಡಾಕ್ಟರ್ ಸೂರಿ ಸರ್ ಲಕ್ಕಿ ಡೈರೆಕ್ಟ್ರು, ಯಶ್ ಅಣ್ಣ ಆಗಲಿ, ಎಲ್ಲ ಜಾಕಿ ಅಂತಲೇ ಕರೆ ಸ್ಟಾರ್ಟ್ ಮಾಡಿದ್ರು. ಟೀಮ್ ಎಲ್ಲ ಹಂಗೆ ಕರಿತಾ ಕರಿತಾ ಜಾಕಿ 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 ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಓಕೆ, ಏನು ಬೇರೆ ಥರ ಕರಿತಾ ಹೆಸರಿದೆ, ಚೆನ್ನಾಗಿದೆ ಅಪ್ಪು ಸರ್ದು ಟೈಟ್ಲಲ್ಲ ಅಂದ್ಬಿಟ್ಟು ಇಟ್ಕೊಂಡೆ. ಬಟ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ತಿಮ್ಮೇಗೌಡ ಅಂತ ಇಟ್ಟರೆ ಹಿಂಗಿರ್ತದೆ ಅಂತ ಎರಡೂ ಹಾಕಿ ಚೆಕ್ ಮಾಡಿದೆ. ಬಟ್ ಜಾಕಿ ಅಷ್ಟು ಏನು ಮಜಾ ಅನ್ನಿಸ್ಲಿಲ್ಲ. ಯಾಕೆ ಒಂದು ಒಂದು ಲೋಗೋ ಥರ ಕ್ರಿಯೇಟ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಒಂದು ಕುದುರೆದು ಒಂದು ಲೋಗೋ ಹಾಕಿ ಅಪ್ಪು ಸರ್ದು ಟೈಟ್ಲ್ ಜಾಕಿ ತೊಗೊಂಡು ಅಲ್ಲಿ ಹಾಕಿ ಒಂದು ಟ್ರೆಂಡ್ ಮಾಡೋಣ. ಅದೊಂದು ಟೈಟ್ಲ್ ನನ್ನ ಹೆಸರು ಕೂಡ ಒಂದು ಲೋಗೋ ಒಂದು ಇರಲಿ, ಟ್ರೇಡ್ ಮಾರ್ಕ್ ಥರ ಇರಲಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು ಸರ್. ಆ ಮಟ್ಟಕ್ಕಿನ ಸ್ಪೀಡ್ ಅಂತನ ಈಶ್ವರಿ ಟೈಟ್ಲ್ ಕೊಟ್ಟಿದ್ದು ಜಾಕಿ ಅಂತ ಎಲ್ಲರೂ ಎಲ್ರಿಗೂ ಗೊತ್ತಿರ್ತದೆ. ಆಲ್ಮೋಸ್ಟ್ ಅಲ್ಲಿ ಹಿಂಗೆ ನಾನು ಕೋಆರ್ಡಿನೇಟರ್ ಆಗಿದ್ದಾಗ ನನ್ನ ಕೆಲಸದ ಬಗ್ಗೆ ಯಾರು ಒಂದು ಮಾತಾಡಲ್ಲ ಸರ್. ಹಿಂಗೆ ಅಷ್ಟು ನೀಟಾಗಿ ನನ್ನ ಕೆಲಸ ಮಾಡ್ಕೊಡ್ತೀನಿ, ನನ್ನ ಕೆಲಸ ನಾನು ನೀಟಾಗಿ ಅರೇಂಜ್ ಫಾಸ್ಟಾಗಿ ಮಾಡ್ಕೊಡೋದ್ರಿಂದ ಎಲ್ಲ ಸ್ವಲ್ಪ ಹೇಳ್ತಾರೆ ನಮಗೆ ಸ್ಪೀಡ್ ನೋಡಬರು ಅಂತ. ಹಂಗೆ ಈಗ ಟೈಟ್ಲ್ಗೂ ನನಗೂ ಆಗ ಬಂತು ಏನೋ ಗೊತ್ತಿಲ್ಲ, ಅದೇ ಸ್ಪೀಡ್ ಇರುತ್ತೆ ಯಾವಾಗಲೂ. ಆ್ಯಕ್ಚುಲಾಗಿ ಜಾಕಿ ಅವರ ಹೆಸರು ಮುನ್ನೆಲ್ಲಾಗಿ ಬಂದಿದ್ದು KGF ಚಾಪ್ಟರ್ 1 ಟೈಮಲ್ಲಿ, ಆ ನಂತರದಲ್ಲಿ ಈಗ ಶೋಕಿವಾಲಾ ಡೈರೆಕ್ಟರ್ಗೆ. ಈ ಹಿಂದಿನ ಸಿನಿಮಾಗಳು ಎಷ್ಟು ಸಿನಿಮಾಗಳು ಯಾವಾಗಿಂದ ನಿಮ್ಮ ಸಿನಿ ಜರ್ನಿ ಆರಂಭ ಆಗಿದ್ದು? ಸರ್, ನಾನು 2007ಗೆ ಇಂಡಸ್ಟ್ರಿಗೆ ಬಂದಿದ್ದು, ಬಟ್ ಅಷ್ಟೇ ಡೈರೆಕ್ಟ್ರಾಗಿ ಸ್ಟಾರ್ಟ್ ಮಾಡಿದೆ. ಬಟ್ ಯಾವುದು ವರ್ಕ್ ಸಿಗಲಿಲ್ಲ. ಆವಾಗ ಲೈಟ್ ಮ್ಯಾನು, ಸೆಟ್ ಬಾಯಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದೆ. ನವಗ್ರಹಗೆ ನಾನು ಸೆಟ್ ವರ್ಕ್ ಮಾಡಿದ್ದೀನಿ, ಆಮೇಲೆ ಜಂಬದ ಹುಡುಗಿ ಇದಕ್ಕೆಲ್ಲ ನಾನು ಲೈಟ್ ಬಾಯ್. ಅಲ್ಲಿ ಸ್ಟಾರ್ಟ್ ಆಗಿ ಯೂನಿಟ್ ಚಾಮರಾಜಪೇಟೆಯಲ್ಲಿ ಇದ್ದಿದ್ದು. ಅಲ್ಲಿ SLV ಲಾಡ್ಜ್ ಇದೆ, ಈಗಲೂ ಫೇಮಸ್ಸು. SLV ಲಾಡ್ಜ್ ಅಂದರೆ ಸಿನಿಮಾದವರು ಅಲ್ಲೇ ಇರೋದು, ಮೀಟಿಂಗ್ ಆಗ್ತಿದ್ದ ಅಲ್ಲಿ. ಹಂಗಾಗಿ ಸಾಯಿ ಪ್ರಕಾಶ್ ಸರ್ದು ಬಾಗಿದ ಬಳಗಾರ ನಡೀತಾ ಇತ್ತು. ಯೂನಿಟಲ್ಲಿ ಕೆಲಸ ಇಲ್ಲಾರ ಪಕ್ಕದ್ರೋಡೆ ಇದು ಲಾಡ್ಜು, ಹೋಗಲ್ಲಿ ಕೈ ಕಟ್ಕೊಂಡು ನಿಂಕೊಳ್ಳೋದು, ಸರ್ ಯಾವ್ದಾರು ಇದ್ರೆ ಹೇಳಿ, ಸರ್ ಯಾವ್ದಾರು ಇದ್ರೆ ಹೇಳಿ. ಸಾಯಿ ಪ್ರಕಾಶ್ ಸರ್ಗಿಂತ ಅಲ್ಲಿ ಕೋಡೈರೆಟ್ರಿದ್ರು ಲಿಂಗರಾಜ್ ಸರ್ ಅಂತ, ಅವ್ರಿಗೆ ಹೆವಿ ಕೊಟ್ಲೆ ಕೊಟ್ಬಿಟ್ಟಿದ್ದೀನಿ ನಂಬರ್ ತೊಗೊಂಬಿಟ್ಟು. ಅವ್ರಿಗಿಂತ ಒಂದು ದಿವಸ ಅಜಯ್ ಸರ್ ಬಂದ್ಬಿಟ್ರು, ಅಜಯ್ ಕುಮಾರ್ ಅವ್ರು ಸ್ಟೋರಿ ರೈಟ್ರು, ಅವ್ರ ನಂಬರ್ ಹೆಂಗೋ ಡೈರಿಲಿ ಸಿಕ್ಬಿಡ್ತು. ತಗೊಂಡು ಎಷ್ಟು ಫೋನ್ ಮಾಡಿದ್ದೀನಿ ಅಂದರೆ ಆ ಟಾರ್ಚರ್ಗೆ ಅವ್ರು ಕೆಲಸ ಕೊಟ್ಟಿದ್ದು ನನಗೆ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಜರ್ನಿ ಸರ್. ಬಾಗಿದ ಬಳೆಗಾರ ಮಾಡಿದೆ, ಶಿವಣ್ಣಂದು ಆ್ಯಕ್ಟ್ರಿಕ್ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು. ಬಾಗಿದ ಬಳೆಗಾರ ಮಾಡಿದೆ, ದೇವರು ಕೊಟ್ಟ ತಂಗಿ ಮಾಡಿದೆ, ತಮಸ್ಸು ಮಾಡಿದೆ. ಕಂಟಿನ್ಯೂ ಮೂರು ಪಿಚ್ಚರ್ ಶಿವಣ್ಣ ಅವ್ರದ್ದು, ಅದು ದೊಡ್ಡ ಲಕ್ ಹೆಂಗ್ಯಾರ ಬರ್ತಿದ್ದಂಗೆ ಆ್ಯಕ್ಟ್ರಿಕ್ ಮಾಡಿಕೊಂಡೆ ನಾನು. ಅದಾದಮೇಲೆ ನನ್ನ ಗಂಡಿದೆ ಶತ್ರು, ಕ್ವಾಟ್ಲೆ ಸತೀಸ, ಗರ್ಭದ ಗುಡಿ ಅಂತ ಸಾಯಿ ಪ್ರಕಾಶ್ ಸರ್ ಹತ್ರನೇ ಕಂಟಿನ್ಯೂ ಆಗಿದೆ. ಅದಾದಮೇಲೆ ಲಕ್ಕಿ ನನಗೆ ಸಿಕ್ಕಿತ್ತು, ಪ್ರಶಾಂತ್ ಕಾಳೇಗೌಡರು ಅಂತ ಕೋಡೈರೆಕ್ಟ್ರು, ಅವ್ರ ಕಡೆಯಿಂದ ಅಲ್ಲಿ ಚಾನ್ಸ್ ಸಿಕ್ತು. ಬಟ್ ಅಲ್ಲೊಂದು ಚೂರು ಕೆಲಸ ಅವ್ರು ಸ್ವಲ್ಪ ಇದು ಮಾಡ್ತಿದ್ರಿಂದ ಅವರು ಸ್ವಲ್ಪ ಎಡಿಟಿಂಗು ಅದು ಇದು ಹೋಗೋದ್ರೆ ಸ್ಪಾಟಲ್ಲಿ ಒಬ್ಬ ಬೇಕಾಗಿತ್ತು. ಅವ ನಾನು ಇನ್ನೂ ಅಷ್ಟೇ ಡೈರೆಕ್ಟ್ರು, ನಾನು ಪ್ಯಾರಾಗನ್ ಚಪ್ಪಲಿ ಹಾಕೊಂಡು ನಾರ್ಮಲ್ ಹುಡುಗ ಸರ್. ನಾನು ಇನ್ನು ಹೇಳೋಕ್ರೆ ನಾಲ್ಕು ಪಿಕ್ಚರ್ ಮಾಡಿದ್ರು ಕೂಡ ಒಂದು ಸಿಂಪಲ್ ಆಗಿದ್ದೆ ನಾನು. ಅಷ್ಟೇ ಡೈರೆಕ್ಟ್ರು ಅಸೋಸಿಯೇಟ್ ಆ ರೇಂಜ್ಗೆಲ್ಲ ನಮ್ಗೆ ಹೆಂಗೆ ಹಳ್ಳಿಯಿಂದ ಬಂದವ್ರು ನಾವು, ನಮಗೆ ಕೆಲಸ ಸಿಕ್ಕರು ಸಾಕು, ಒಂದು ದಿವಸ ರಜಾ ಆಗ್ತಿರಲಿಲ್ಲ ಸರ್. ಎಲ್ಲಿ ಒಂದು ದಿವಸ ರಜಾ ಹಾಕ್ಬಿಟ್ರೆ ಯಾರೋ ಇನ್ನೊಬ್ರು ಬಂದ್ಬಿಡ್ತಾರೆ, ಆ ರೇಂಜ್ಗಿತ್ತು ಅವಾಗಲೂ ಕೂಡ. ರಜಾ ಹಾಕ್ಬಿಟ್ರಿಲ್ಲ ಬಂದ್ಬಿಟ್ಟು ಎನಿ ಟೈಮ್ ಕೆಲಸ 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 ಬಿಟ್ರೆ ಇನ್ನೇನಿಲ್ಲ. ಆ ರೇಂಜ್ ಕೆಲಸ ಮಾಡ್ತಿದ್ರಿಂದ ಎಸ್ ಸರ್, ಸೂರಿ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಏನಕ್ಕೆ ಹೆದರ್ಕೊಂತೀಯ, ಫಸ್ಟ್ ನಮ್ಮ ಜೊತೆ ಆರಾಮಾಗಿರು, ನಾರ್ಮಲಾಗಿ ಮಾತಾಡು ನೀನು ಅಂತ ಹೇಳಿ ಧೈರ್ಯ ತುಂಬಿ ಕೋಆರ್ಡಿನೇಟ್ರು ಫಸ್ಟ್ ಅದೇ ಕೊಟ್ಟಿದ್ದು ಲಕ್ಕಿ. ಅದಾದಮೇಲೆ ನಂಗೆ ವಿಕ್ಟ್ರಿ ಅಧ್ಯಕ್ಷ ರನ್ನ ಟೈಗರು ಸಂತೋಷ್ ಹೈಡ್ ಫಾರ್ವರ್ಡ್ ಮತ್ತೆ ಕಮ್ ಬ್ಯಾಕ್ ಎಸ್ ಸರ್ ಜೊತೆ ಅಣ್ಣ ಹೇಳಿದ್ರು. ಏನು ಖಾಲಿ, ನಾನು ಖಾಲಿ ಕೂತ್ರೆ ನನಗೆ ಗೊತ್ತಿರೋ ಟೀಮ್ ಒಂದು ಮೆಸೇಜ್ ಹಾಕ್ಬಿಡ್ತೀನಿ, ಖಾಲಿ ಇದ್ದೀನಿ ಯಾರು ಇದ್ದರೆ ಕೆಲಸ ಹೇಳ್ಬೋದು ಅಂತ. ಹಂಗೆ ಅಣ್ಣ ಫೋನ್ ಮಾಡಿದ್ರು, ಏನು ಇದು ಈ ಥರ ಸಂತೋಷ್ ಹೈಡ್ ಫಾರ್ವರ್ಡ್ ಐತೆ ಮಾಡ್ತೀಯ ಅಂತ. ಹ್ಞೂ ಅಣ್ಣ ಮಾಡ್ತೀನಣ್ಣ ಅಂತ ಅಂದೆ. ಅಲ್ಲಿ ಮತ್ತೆ ಅದು ಮುಗಿಸಿದ್ದಂಗೆ ಮದುವೆ ಸೆಟ್ ಆಯಿತು. ಮದುವೆಗೆ ಏನ್ಕೋ ಒಂದು ಫೋನ್ ಮಾಡಿದಾಗ ಹಿಂಗೆ ಹಿಂಗೆ ಐತೆ ಅಂದಾಗ ಆಯಿತು KGF ಮಾಡು ಮಗ ನಾನು ಹೇಳ್ತೀನಿ ಅಂತೇಳಿ KGF ಚಾನ್ಸ್ ಕೊಟ್ಟರು. ಅದು ಅಂಥ ದೊಡ್ಡ ಸಿನಿಮಾಗೆ ಹಣ ಚಾನ್ಸ್ ಕೊಟ್ಟಿತ್ತು, ತುಂಬ ಥ್ಯಾಂಕ್ಸ್. ಹಿಂಗೆ ನಾನು ದೊಡ್ಡ ಅಷ್ಟು ಸಿನಿಮಾ ಏನು ಕೆಲಸ ಮಾಡಿದ್ದೆ ಅದು ಒಂದು ಸಿನಿಮಾದಲ್ಲಿ ನನಗೆ ಹೆಸರು ಬಂತು. ಪ್ರಶಾಂತ್ ಸರ್ಗೆ, ಒಂಬಾಳೆ ಫಿಲಮ್ಸ್ಗೆ, ಯಶ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೆಟ್ ವರ್ಕರ್ ಆಗಿ ಈ ಥರ ಡೈರೆಕ್ಟರ್ ಆಗಬೇಕು, ನಿಮ್ಮ ರೈಟಿಂಗು ತುಂಬ ಚೆನ್ನಾಗಿದೆ, ಹೆಂಗೆ ಶುರು ಆಯ್ತಾ ಒಂದು ಆ ಕನಸಿದೆ ಗೊತ್ತಾ ಡೈರೆಕ್ಟರ್ ಆಗಬೇಕು ನಿಲ್ಲಬೇಕು ಅಂತ ಅಂದ್ಬಿಟ್ಟು?
ಇಲ್ಲ ಸರ್, ನಾನು ಬಂದಿದ್ದೆ ಫಸ್ಟು ಕವನಗಳು ಗೀಚ್ಕೊಂಡು, ಸಕ್ಕತ್ ಡಬಲ್ ಮೀನಿಂಗ್ ಡೈಲಾಗ್ಸ್ ಕವನಗಳು ಬರಿತಾ ಇದ್ದೆ ಸ್ಕೂಲ್ ಲೈಫಲ್ಲಿ. ಎಲ್ಲ ಸ್ಕೂಲ್ ಲೈಫಲ್ಲಿ ಕಾಲೇಜ್ ಲೈಫಲ್ಲೆಲ್ಲ ಇದೇ ಹೆಸರು ನಂದು. ಡಬಲ್ ಮೀನಿಂಗ್ ಏನಾರ ಬರಿತಾನೆ ಅಂದರೆ ಜಾಕಿ ಅವನು ಹೋಗಿ ಓಡು, ಅಲ್ಲಿ ತಿಮ್ಮೇಗೌಡ ಅವನೇ ಹೋಗಿ ಅಂತಲೇ ಕರೆಸ್ತಾ ಇದ್ರು. ಆ ರೇಂಜ್ಗೆ ಇದ್ದಿದ್ದು ಅವಾಗಿಂದ ಕವನಗಳು ಬರೆಯೋದು, ಸಾಂಗ್ ಬರೆಯೋದು ಹುಚ್ಚು ಜಾಸ್ತಿ. ನನಗೆ ಸಿನಿಮಾದಲ್ಲಿ ಯಾರು ಪರಿಚಯ ಅಲ್ಲ, ಬಟ್ ಒಂದು ಡೈರಿ ಇತ್ತು ಸಿನಿಮಾದ, ಒಂದು ಡೈರಿ ಬಿಡ್ತಾ ಇದ್ರು ವರ್ಷಕ್ಕೆ. ಆ ಡೈರಿಲಿ ನಾಗೇಂದ್ರ ಪ್ರಸಾದ್ ಅವ್ರದ್ದು ಅಡ್ರೆಸ್ ಸಿಕ್ತು ನನಗೆ. ಆ ಅಡ್ರೆಸ್ ಹುಡಿಕೊಂಡು ನಾಗೇಂದ್ರ ಪ್ರಸಾದ್ ಅವ್ರಿಗೆ ಎವಿ ಕೊಟ್ಲೆ ಕೊಟ್ಟಿದ್ದೀನಿ, ಒಂದು ವರ್ಷ ಕೊಟ್ಟಿದ್ದೀನಿ ಸರ್. ಅವ್ರಿಗಂತೂ ಭಾಗ, ಅವರು ಯಾವತ್ತು ಸಖತ್ ಬ್ಯುಸಿ ಇದ್ರು, ನಲ್ಲಾಗಿಲ್ಲ ಎಲ್ಲ ಮಾಡಿಕೊಂಡು ಅದಕ್ಕೂ ಕರೆದಿದ್ರು ನನಗೆ. ಬಟ್ ನನಗೆ ಅವಾಗ ಎಕ್ಸಾಮ್ ಪಿ ಯು ಸಿ ಎಕ್ಸಾಮು, ಮಗ ಫಸ್ಟು ಓದು, ಓದಿದ್ಮೇಲೆ ಏನಾರು ಮಾಡ್ಬೋದು, ಏನಕ್ಕೆ ಬಿಟ್ಟೆಲ್ಲ ಬರಬೇಡ ಅಂತೇಳಿ ಮತ್ತೆ ಬೈದು ಕಳಿಸೋರು ಅವರು. ಆಯಿತು ಅಂದ್ಬಿಟ್ಟು ಅವ್ರ ಕಡೆಯಿಂದ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಅಸ್ಟೆಂಡ್ ಡೈರೆಕ್ಟರ್ಗೆ ಸಡನ್ನಾಗಿ ಚಾನ್ಸ್ ಸಿಗಲ್ಲ, ಎಕ್ಸ್ಪೀರಿಯೆನ್ಸ್ ಬೇಕು ಅಂದ್ಬಿಟ್ಟು. ಬಟ್ ನಾನು ಮನೆ ಬಿಟ್ಟು ಅಲ್ಲೇ ಒಂಥರ ಬಂದುಬಿಟ್ಟಿದ್ದೀನಿ ಆಚೆ, ಏನೋ ಮಾಡಬೇಕು ಸಿನಿಮಾದಲ್ಲೇ ಅಂತ ಬಂದುಬಿಟ್ಟಿದ್ದೆ. ಓಕೆ, ಏನು ಮಾಡಬೇಕು ಅಂತ ಗೊತ್ತಾದರೆ ನನ್ನ ಫ್ರೆಂಡು ಆನಂದ್ ಅಂತಿದ್ರು, ಅವ್ರ ಥ್ರೂ ಸೆಟ್ ಕೆಲ್ಸಕ್ಕೆ ಹೋಗಿ ಲೈಟ್ಮನ್ ಕೆಲ್ಸಕ್ಕೆ, ಯಾವುದು ಎರಡರಲ್ಲಿ ಒಂದಂತೂ ಫಿಕ್ಸ್ ಆಗ್ತಿತ್ತು, ಇಲ್ಲ ಗಾಂಧಿನಗರದಲ್ಲಿ ಮಲ್ಕೊಳ್ಳೋದು ಇಲ್ಲಾಂದರೆ ಎರಡರಲ್ಲಿ ಒಂದು ಕೆಲಸ ಇದ್ದೇ ಇರೋದು ಯಾವತ್ತಾರು. ಹಾಕೋ ಹಂಗೋ ಹೆಂಗೋ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಅದು ದುಡ್ದು ಹಂಗೆ ಜೀವನ ನಡೀತಾ ಇತ್ತು. ಆ ಟೈಮಲ್ಲಿ ಎಸ್ ಎಲ್ ವಿ ಲಾಡ್ಜ್ಗೂ ನನಗೂ ನಂಟು ಬೆಳೀತು. ಅಲ್ಲಿ ಸಾಯಿ ಪ್ರಕಾಶ್ ಅವರು, ಲಿಂಗರಾಜ್ ಸರು, ಅಜಯ್ ಸರ್ ಥ್ರೂಯಿಂದ ಬಾಗಿದ ಬೆಳೆಗಾರ ಚಾನ್ಸ್ ಸಿಕ್ಕಿ ಅಲ್ಲಿ ಸ್ಟಾರ್ಟ್ ಆಯಿತು ಸರ್. ಓ, ಹುಡುಗ ಕೆಲಸ ಮಾಡ್ತಾನೆ ಅಂತ ಗೊತ್ತಾಗೋಯ್ತು. ಇನ್ನೊಂದು ಏನು ಬೇರೆ ಒಂದು ಪದ ಇದೆ ಅದು ಯೂಸ್ ಮಾಡ್ಬಾರ್ದು, ಫ್ರೀಯಾಗಿ ಕೆಲಸ ಮಾಡ್ತಾನೆ ಅಂದರೆ ಯಾರು ಬೇಕಾದ್ರೂ ಕರಿಯರ್ ಸ್ಟಾರ್ಟ್ ಮಾಡ್ಬಿಟ್ರು. ಹಿಂಗೇರೆ ನನಗೆ ಕೆಲಸ ಬೇಕಿತ್ತು ಸರ್, ನಾನು ಫ್ರೀಯಾಗಿ ಕೆಲಸ ಮಾಡ್ತೀನಿ ಸರ್, ನಂಗೆ ದುಡ್ಡು ಬೇಡ, ನನಗೆ ಕೆಲಸ ಬೇಕು. ಹಿಂಗೇರೆ ಸಣ್ಣ ಪುಟ್ಟ ಪಿಕ್ಚರ್ ಮಾಡಿದ್ದೆ, ಒಂದು ಎರಡು ಮೂರು ಮಾಡಿದೆ, ಅದು ಹೇಳೋಕ್ಕಾಗಲ್ಲ. ಅವೆಲ್ಲ ಮಾಡಿದ್ರೆ ಏನು ಹೆಸರಿಲ್ಲ, ಯಾವಾಗೋ ಶೂಟ್ ಮಾಡ್ತಾರೆ, ಯಾವಾಗೋ ಕರೀತಾರೆ, ಮಾಡ್ತಿರೋದೇ ಫ್ರೀ. ನಾನು ಏನಕ್ಕೆ ಫ್ರೀ ಈ ಥರ ಪಿಕ್ಚರ್ಗಳು ಮಾಡಲಿ, ದೊಡ್ಡ ದೊಡ್ಡದೇ ಮಾಡೋಣ, ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿ. ಸರ್, ಏನಾದರೂ ಪೇಮೆಂಟ್ ಕೊಡಿ, ನನಗೆ ಕೆಲಸ ಕೊಡಿ, ದಯವಿಟ್ಟು ಕೆಲಸಗಳಿಗೆ ಸ್ಟಾರ್ಟ್ ಕೇಳಿಕೊಂಡು ಸ್ಟಾರ್ಟ್ ಆಗಿದ್ದ ಜರ್ನಿ. ನನಗೆ ಪೇಮೆಂಟ್ ಅಂತ ಬಂದಿದ್ದೆ, ದೊಡ್ಡ ಪೇಮೆಂಟ್ ಅಂದರೆ ಲಕ್ಕಿನೇ ಇರಬೇಕು. ಅಲ್ಲಿಂದ ನಾವು ಸಿ ಪೇಮೆಂಟ್ ತೊಗೊಳ್ಳೋ ಸ್ಟಾರ್ಟ್ ಮಾಡಿದ್ವು. ಅದಾದಮೇಲೆ ವಿಕ್ಟ್ರಿ ಬಂತು, ಅಧ್ಯಕ್ಷ ಬಂತು, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೇ ಮಾಡ್ತಾ ಹೋದೆ ಸರ್.